ನಾವು ಮಾಡಬಾರದ ಕೆಲವು ಸಂಗತಿಗಳನ್ನು ದೇವರು ಕೆಂಪು ದೀಪ ಹಾಕಿ ನಮ್ಮನ್ನು ಎಚ್ಚರಿಸುತ್ತಾನೆ ಆಗ ನಾವು ಅವುಗಳಿಂದ ದೂರವಾಗಬೇಕು ಶಿಕ್ಷಕರೇ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ನಮ್ಮ ಶರೀರದ ಬೆಳವಣಿಗೆಗೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆಹಾರ ಅಗತ್ಯ ಅದರಂತೆ ಆತ್ಮದ ಬೆಳವಣಿಗೆಗೆ ದೇವರ ವಾಕ್ಯಗಳು ಅತೀ ಅಗತ್ಯ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಆಹಾರದ ಸೇವನೆಯಲ್ಲಿ ಕ್ರೈಸ್ತ ಸ್ವಾತಂತ್ರ್ಯದ ಕುರಿತು ಹಾಗೂ ಪ್ರಶ್ನಾರ್ಹ ಸಂಗತಿಗಳ ಕುರಿತಾಗಿಯೂ ಅನೇಕ ವಿಷಯಗಳನ್ನು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ಬನ್ನಿರಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರಕವಾದ ಪ್ರೀತಿಯ ವಂದನೆಗಳು ಕರ್ತನಲ್ಲಿ ಪ್ರಿಯರೇ ಕೊರಿಂತದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗೆ ಎಂಟನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ಗಮನಿಸೋಣ ಮಾಂಸಾಹಾರ ಸೇವನೆಯಲ್ಲಿ ಕ್ರೈಸ್ತ ಸ್ವಾತಂತ್ರ್ಯ ಎಂಬ ವಿಚಾರವನ್ನು ನೋಡಲಿದ್ದೇವೆ ಪ್ರಿಯರೇ ಕ್ರೈಸ್ತ ಸ್ವಾತಂತ್ರ್ಯದ ಕುರಿತಾದ ವಿಚಾರಗಳನ್ನೊಳಗೊಂಡ ಪತ್ರಿಕೆಯ ಭಾಗದಲ್ಲಿ ನಾವೀಗ ಇದ್ದೇವೆ ಇದು ಎಂಟನೇ ಅಧ್ಯಾಯದ ಒಂದನೇ ವಚನದಿಂದ ಹನ್ನೊಂದನೇ ಅಧ್ಯಾಯದ ಒಂದನೇ ವಚನದವರೆಗೆ ಇರುತ್ತದೆ ಕ್ರೈಸ್ತ ಸ್ವಾತಂತ್ರ್ಯದ ಅನೇಕ ವಿಚಾರಗಳ ಕುರಿತು ಇಲ್ಲಿ ಪ್ರಸ್ತಾಪಿಸಲಾಗಿದೆ ನಾವು ಮಾಂಸಾಹಾರ ಉಣ್ಣಬಹುದೋ ಬೇಡವೋ ಎಂಬುದರ ಕುರಿತಾಗಿಯೂ ಈ ಪ್ರತ್ಯೇಕ ವಿಚಾರದಲ್ಲಿ ದೇವರ ಮಗುವಿಗೆ ಇರುವ ಸ್ವಾತಂತ್ರ್ಯದ ಕುರಿತು ಇಲ್ಲಿ ತಿಳಿಸಲಾಗಿರುತ್ತದೆ ಪ್ರಿಯರೇ ಪತ್ರಿಕೆಯ ಈ ಭಾಗವನ್ನು ಧ್ಯಾನಿಸುವಾಗ ಪೌಲನೋ ಇದನ್ನು ಕೊರಿಂತದವರಿಗೆ ಬರೆದಿದ್ದಾನೆಂದು ಅವನೋ ಅವರನ್ನು ಶರೀರಾಧೀನರು ಕ್ರಿಸ್ತನಲ್ಲಿ ಹಸುಗೂಸುಗಳು ಎಂದು ಕರೆದಿರುವುದನ್ನು ನೆನಪಿನಲ್ಲಿಡಬೇಕು ಮೊದಲು ಅವನು ಶರೀರಾಧೀನ ಸ್ವಭಾವದ ಕುರಿತಾಗಿಯೂ ಆ ಬಳಿಕ ಆತ್ಮೀಕತೆಯ ಕುರಿತಾಗಿಯೂ ಮಾತನಾಡುತ್ತಾನೆ ಈಗಿನ ಸಭೆಯು ಶರೀರಾಧೀನ ಸ್ವಭಾವದ ಮಟ್ಟದಲ್ಲಿ ಜೀವಿಸುತ್ತಿರುವುದರಿಂದ ಈ ಭಾಗವು ನನಗೂ ನಿನಗೂ ಉಪಯುಕ್ತವಾದದ್ದಾಗಿದೆ ಕರ್ತನಲ್ಲಿ ಪ್ರಿಯರೇ ಆಹಾರದ ಕುರಿತ ವಿಷಯವು ವಿವಾಹ ವಿಚ್ಛೇದನದ ವಿಚಾರಗಳಷ್ಟೇ ಚರ್ಚಾಸ್ಪದವಾದದ್ದಾಗಿದೆ ಅನೇಕರಿಗೆ ಇದೊಂದು ಭ್ರಮೆಯಾಗಿದೆ ನನಗೆ ಇದು ಈಗ ಭ್ರಮೆಗಿಂತ ಗಂಭೀರವಾದದ್ದಾಗಿದೆ ಅನೇಕ ಮತಪಂಥಗಳಲ್ಲಿ ಆಹಾರವು ಅವರ ಆಚಾರ ವಿಧಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವರಲ್ಲಿ ಅನೇಕರಿಗೆ ಆಹಾರದ ಕುರಿತ ಕಠಿಣ ನಿಯಮಗಳಿರುತ್ತವೆ ಹಳೆ ಒಡಮಡಿಕೆಯಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಮಾಂಸ ಸೇವಿಸುವ ಕುರಿತು ಕೆಲವು ನಿರ್ಬಂಧಗಳನ್ನು ವಿಧಿಸಿರುವುದು ಆಸಕ್ತಿಯ ವಿಷಯವಾಗಿದೆ ಪ್ರಿಯರೇ ತಿನ್ನಬಹುದಾದ ಪ್ರಾಣಿಗೆ ಕಾಲಲ್ಲಿ ಗೊರಸು ಇದ್ದು ಅದು ಮೆಲುಕಾಡುವ ಪ್ರಾಣಿಯಾಗಿರತಕ್ಕದು ಇದರ ಪ್ರಕಾರ ಕಾಲುಗೊರಸು ಸೀಳಿದ್ದರೂ ಮೆಲುಕಾಡದ ಪ್ರಾಣಿಯಾದ ಹಂದಿ ತಿನ್ನತಕ್ಕದಲ್ಲ ಕೆಲವು ಪಕ್ಷಿ ಮೀನುಗಳನ್ನು ಕೂಡ ತಿನ್ನಬಾರದೆಂದು ಹೆಸರಿಸಿದ್ದಾರೆ ಯಾಜಿಕಾಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯ ಹಾಗೂ ಧರ್ಮೋಪದೇಶ ಕಾಂಡ ಪುಸ್ತಕದ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ಇದರ ಕುರಿತು ನೋಡುತ್ತೇವೆ ಕತ್ತನಲ್ಲಿ ಪ್ರಿಯರೇ ಹಂದಿ ಮಾಂಸ ತಿನ್ನದವರ ಗುಂಪಿಗೆ ಸೇರಿದವನು ಈ ಕುರಿತು ಒಮ್ಮೆ ನನ್ನೊಡನೆ ಚರ್ಚಿಸತೊಡಗಿದನು ಅವನು ಹಳೆ ಒಡಂಬಡಿಕೆಯ ಆಹಾರದ ಕ್ರಮಗಳ ಕುರಿತು ನಿಷ್ಠಾವಂತನಾಗಿದ್ದರು ಅವನಿಗೆ ಕೆಲವು ಆಹಾರಗಳ ನಿಜವಾದ ವಿವರಗಳು ತಿಳಿದಿರಲಿಲ್ಲ ದೇವರು ಇಸ್ರಾ ಇಲರಿಗೆ ಪ್ರತ್ಯೇಕವಾದ ಆಹಾರ ನಿಯಮಗಳನ್ನು ಯಾಕೆ ಕೊಟ್ಟನು ಅದನ್ನು ಆತನೇ ಸ್ಪಷ್ಟಪಡಿಸುತ್ತಾನೆ ಧರ್ಮೋಪದೇಶಕ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಮೊದಲಿನ ಮೂರು ವಚನಗಳು ಹೀಗೆ ಹೇಳುತ್ತದೆ ನೀವು ನಿಮ್ಮ ದೇವರಾಗಿರುವ ಯಹೋವನ ಮಕ್ಕಳಾಗಿರುವುದರಿಂದ ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು ಮುಂದಳೆಯನ್ನು ಬಾರದು ಯಾಕಂದರೆ ನೀವು ಕೇವಲ ನಿಮ್ಮ ದೇವರಾದ ಯಹೋವನ ಜನರೇ ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ ನಿಷಿದ್ಧವಾಗಿರುವ ಯಾವುದನ್ನು ನೀವು ತಿನ್ನಕೂಡದು ಎಂದು ಪ್ರಿಯರೇ ನಮ್ಮ ಆರೋಗ್ಯಕ್ಕೂ ಆಹಾರಕ್ಕೂ ನಿಕಟ ಸಂಬಂಧವಿದೆ ಎಂದು ನಾನು ನಂಬುತ್ತೇನೆ ನಾವು ಮಾಡಬಾರದ ಕೆಲವು ಸಂಗತಿಗಳ ಕುರಿತು ದೇವರು ಕೆಂಪು ದೀಪ ಹಾಕಿ ನಮ್ಮನ್ನು ಎಚ್ಚರಿಸುತ್ತಾನೆ ಉದಾಹರಣೆಗೆ ದೇವರು ಕುಡುಕತನವನ್ನು ನಿಷೇಧಿಸುತ್ತಾನೆ ಇದರ ಕುರಿತಾಗಿ ಯಾವ ಚರ್ಚೆಯಾಗಲಿ ವಾದವಾಗಲಿ ಅಗತ್ಯವಿಲ್ಲ ಆದರೆ ಕೆಲವು ಪ್ರಶ್ನಾರ್ಹವಾದ ವಿಚಾರಗಳ ಕುರಿತು ಸತ್ಯವೇದವು ಏನನ್ನೂ ಹೇಳುವುದಿಲ್ಲ ಅದು ಬೆಳ್ಳಗೂ ಇಲ್ಲ ಕಪ್ಪಾಗೂ ಇಲ್ಲ ಮತ್ತು ಸತ್ಯವೇದವು ಈ ಕುರಿತು ಯಾವ ಸ್ಪಷ್ಟ ನಿಯಮವನ್ನು ಹೇಳುವುದಿಲ್ಲ ಉದಾಹರಣೆಗೆ ಕ್ರೈಸ್ತನು ಧೂಮಪಾನ ಮಾಡಬಹುದು ಒಂದು ಭಾಗದಲ್ಲಿ ಗಂಡು ಹೆಣ್ಣು ಒಟ್ಟಿಗೆ ಈಜುವುದು ತಪ್ಪೆಂದು ಧೂಮಪಾನವು ಸರಿಯೆಂದೂ ಹೇಳುತ್ತಾರೆ ಇನ್ನೊಂದು ಭಾಗದಲ್ಲಿ ಗಂಡು ಹೆಣ್ಣುಗಳೆಲ್ಲ ಒಟ್ಟಾಗಿ ಈಜುತ್ತಾರೆ ಆದರೆ ಅವರು ಧೂಮಪಾನವನ್ನು ನಿಷೇಧಿಸುತ್ತಾರೆ ಕೆಲವು ಗುಂಪುಗಳು ತಮ್ಮದೇ ಆದ ನಿಯಮಗಳನ್ನು ಮಾಡಿಕೊಳ್ಳುತ್ತಾರೆ ಅವು ಒಳ್ಳೆಯದಾಗಿರಬಹುದು ಇಲ್ಲವೇ ಕೆಟ್ಟದ್ದಾಗಿರಬಹುದು ನಾನು ಅವುಗಳ ಕುರಿತು ಚರ್ಚಿಸುವುದಿಲ್ಲ ಆದರೆ ಪೌಲನು ಇಲ್ಲಿ ಹೇಳುವ ವಿಶೇಷವಾದ ನಿಯಮದ ಕುರಿತಾಗಿ ಹೇಳುತ್ತೇನೆ ಕರ್ತನಲ್ಲಿ ಪ್ರಿಯರೇ ಇನ್ನೊಂದು ಆರಂಭಿಕ ವಿಚಾರವೆಂದರೆ ನಾವು ಪೌಲನ ದಿನಗಳಲ್ಲಿನ ಕೊರಿಂತದ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕಾದದ್ದು ಈ ಹಿನ್ನೆಲೆಯನ್ನು ಗ್ರಹಿಸಿಕೊಳ್ಳದಿದ್ದರೆ ಈ ಇಡೀ ಅಧ್ಯಾಯದ ಪ್ರಸ್ತಾಪವನ್ನು ನಾವು ತಿಳಿಯಲಾಗುವುದಿಲ್ಲ ಅದೇನೆಂದರೆ ಕೊರಿಂತದಲ್ಲಿ ಊಟ ಮಾಡಲು ಪ್ರಶಸ್ತವಾದ ಸ್ಥಳ ಹೋಟೆಲ್ ಇರಲಿಲ್ಲ ಆದರೆ ಒಳ್ಳೆಯ ಮಾಂಸ ಸಿಗಬೇಕಾದರೆ ದೇವಾಲಯಗಳ ಬಳಿಯ ಮಾಂಸದಂಗಡಿಗೇ ಹೋಗಬೇಕು ಕೊರಿಂತದಲ್ಲಿನ ಜನರು ವಿಗ್ರಹಗಳಿಗೆ ಬಲಿ ಕೊಡುವುದಕ್ಕಾಗಿ ಪ್ರಾಣಿಗಳನ್ನು ತರುತ್ತಿದ್ದರು ಅದಕ್ಕಾಗಿ ಉತ್ತಮ ಪ್ರಾಣಿಗಳನ್ನು ತರುತ್ತಿದ್ದರು ವಿಗ್ರಹಕ್ಕೆ ಅರ್ಪಿಸಿದ ಪ್ರಾಣಿಯ ಮಾಂಸವು ಅಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ ವಿಗ್ರಹದ ಆತ್ಮವು ಪ್ರಾಣಿಯ ಆತ್ಮವನ್ನು ತಿನ್ನುತ್ತದೆಂದು ಅವರು ನಂಬುವುದರಿಂದ ಆ ಬಲಿ ಅರ್ಪಿಸಿದ ಪ್ರಾಣಿಯನ್ನು ಕೂಡಲೇ ಅಲ್ಲಿಂದ ತೆಗೆಯುತ್ತಿದ್ದರು ಅದನ್ನು ಬಳಿಕ ಗುಡಿಯ ಸುತ್ತ ಇರುವ ಮಾಂಸದಂಗಡಿಗೆ ಮಾರುತ್ತಿದ್ದರು ಅಲ್ಲಿನ ವರ್ತಕರು ಈ ಮಾಂಸಗಳನ್ನೇ ಮಾರುತ್ತಿದ್ದರು ಪ್ರಾಣಿಯ ದೇಹದ ಯಾವುದೇ ಭಾಗದ ಒಳ್ಳೆಯ ಮಾಂಸ ಬೇಕಿದ್ದರೆ ಗುಡಿಯ ಬಳಿಯ ಈ ಅಂಗಡಿಗಳೊಂದಕ್ಕೆ ಹೋಗಿ ತೆಗೆದುಕೊಳ್ಳಬೇಕು ಆದರೆ ಅಲ್ಲಿ ಮಾರಲ್ಪಡುವ ಮಾಂಸವೆಲ್ಲವೂ ಅಲ್ಲಿನ ವಿಗ್ರಹಕ್ಕೆ ಸಮರ್ಪಿತವಾದದ್ದೇ ಆಗಿರುತ್ತದೆ ಕರ್ತನಲ್ಲಿ ಪ್ರಿಯರೇ ಕೊರಿಂತದ ಕೆಲವು ಕ್ರೈಸ್ತರು ಇದನ್ನು ಇಷ್ಟಪಡುತ್ತಿರಲಿಲ್ಲ ಆದ್ದರಿಂದ ಅವರು ಈ ಕುರಿತು ಪೌಲನನ್ನು ಕೇಳಿದರು ಅವರು ಯಾವುದಾದರೊಂದೂ ಕ್ರೈಸ್ತ ಮನೆಗೆ ಊಟಕ್ಕೆ ಆಹ್ವಾನಿಸಲ್ಪಟ್ಟಾಗ ಅಲ್ಲಿ ಒಳ್ಳೆಯ ಮಾಂಸದ ಅಡಿಗೆ ಬಡಿಸಲ್ಪಡುತ್ತದೆ ಊಟದ ಸಮಯದಲ್ಲಿ ಅವರು ಈ ಮಾಂಸ ಬಹಳ ಚೆನ್ನಾಗಿದೆ ಇದು ನಿನಗೆ ಎಲ್ಲಿ ಸಿಕ್ಕಿತು ಎಂದು ಕೇಳಿದಾಗ ಆ ಮನೆಯ ಯಜಮಾನಿಯು ಅದು ದೇವಾಲಯದ ಮಾಂಸದಂಗಡಿಯಲ್ಲಿ ಸಿಗುತ್ತದೆ ಎಂದು ಹೇಳುತ್ತಾಳೆ ಆದರೆ ವಿಗ್ರಹಗಳಿಗೆ ಅರ್ಪಿತವಾದದನ್ನು ತಿನ್ನಬಾರದೆನ್ನುವ ನಂಬಿಕೆಯಿರುವ ಈ ವ್ಯಕ್ತಿಗಳಿಗೆ ಇದರಿಂದ ತುಂಬಾ ಬೇಸರವಾಗುತ್ತದೆ ಪೌಲನು ಈ ವಿಚಾರದ ಕುರಿತಾಗಿ ಈ ಅಧ್ಯಾಯದಲ್ಲಿ ಚರ್ಚಿಸುತ್ತಾನೆ ವಿಗ್ರಹಗಳಿಗೆ ಅರ್ಪಿತವಾದ ಮಾಂಸವನ್ನು ಕ್ರೈಸ್ತರು ತಿನ್ನಬಹುದೋ ಇದು ಕೊರಿಂತದ ಕ್ರೈಸ್ತರಿಗೆ ನಿಜವಾದ ಸಮಸ್ಯೆಯಾಗಿತ್ತು ಅವರಲ್ಲಿ ಹೆಚ್ಚಿನವರು ಮೂರ್ತಿಪೂಜೆಯ ಹಿನ್ನೆಲೆಯಿಂದ ಬಂದವರಾಗಿದ್ದರು ಅವರು ವಿಗ್ರಹಾರಾಧನೆಯೊಂದಿಗೆ ಸೇರಿಕೊಂಡಂತಾಗುತ್ತದೆಂದು ಅವರು ನೆನೆಸುತ್ತಾರೆ ಸಭೆಯಲ್ಲಿನ ಕೆಲವರು ಅದರಲ್ಲೇನೂ ದೋಷವಿಲ್ಲ ಎನ್ನುತ್ತಿದ್ದರು ಕುರಿಂತದಲ್ಲಿನ ಈ ಸಮಸ್ಯೆಯ ಕುರಿತು ಪೌಲನು ಚರ್ಚಿಸುವುದನ್ನು ನಾವು ಕೇಳೋಣ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಮೊದಲಿನ ಎರಡು ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ ನಮಗೆಲ್ಲರಿಗೆ ಜ್ಞಾನವುಂಟೆಂದು ಬಲ್ಲೆವು ಜ್ಞಾನವು ಉಬ್ಬಿಸುತ್ತದೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟುಮಾಡುತ್ತದೆ ಇಂತಿಂಥದ್ದನ್ನು ತಿಳಿದುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳುಕೊಳ್ಳಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಜ್ಞಾನವು ಬೆಲೂರಿನಂತೆ ಇಲ್ಲವೇ ಕಾರಿನ ಟೈರಿನಂತೆ ಸ್ಫೋಟಗೊಳ್ಳುವಂತಾದ್ದು ಪ್ರೀತಿಯು ಹೀಗೆ ಸ್ಫೋಟಗೊಳ್ಳುವುದಿಲ್ಲ ಆದರೆ ತುಂಬುತ್ತದೆ ದೇವರ ಕಡೆಗಿನ ಪ್ರೀತಿ ಹಾಗೂ ಇತರರ ಕಡೆಗಿನ ಪ್ರೀತಿಯು ನಮ್ಮ ನಡತೆಯನ್ನು ನಿರ್ಧರಿಸುತ್ತವೆ ಜ್ಞಾನವು ಉಬ್ಬಿಕೊಂಡು ಇತರರೊಂದಿಗಿನ ನಮ್ಮ ವ್ಯವಹಾರದಲ್ಲಿ ನಾವು ಒರಟಾಗಿರುವಂತೆ ಮಾಡುತ್ತದೆ ತಮಗೇನೂ ತಿಳಿಯದಿದ್ದರೂ ತಾವು ತುಂಬಾ ಜ್ಞಾನಿಗಳೆಂದು ನೆನೆಸಿಕೊಳ್ಳುವವರಲ್ಲಿನ ಅಪಾಯ ಇದೇ ಆಗಿದೆ ಕರ್ತನಲ್ಲಿ ಪ್ರಿಯರೇ ಒಂದು ಉದಾಹರಣೆ ಕೊಡುತ್ತೇನೆ ನಾವು ಒಂದು ಸತ್ಯವೇದ ಸಮ್ಮೇಳನ ಮುಗಿಸಿದಾಗ ಆ ಕೂಟಗಳಲ್ಲಿ ಆರು ಮಂದಿಯವನಸ್ಥರು ಕ್ರಿಸ್ತನನ್ನು ಅಂಗೀಕರಿಸಿದ್ದರು ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದು ನಾನು ಪ್ರತ್ಯೇಕವಾಗಿ ಅವನ ಸಂಗಡ ಆರಿಸುವಿಕೆ ಕುರಿತಾಗಿ ಮಾತಾಡಬೇಕೆಂದು ಹೇಳಿದನು ನಾನು ನನ್ನ ಪ್ರಸಂಗದಲ್ಲಿ ಇದರ ಕುರಿತು ಪ್ರಸ್ತಾಪಿಸಿದ್ದೇನೆಂದು ಅವನಲ್ಲಿ ಇದರ ಕುರಿತು ತಿಳಿದುಕೊಳ್ಳುವ ಆಸಕ್ತಿ ಇರಲಿಲ್ಲ ಬದಲಾಗಿ ಈ ಕುರಿತು ಅವನ ಅಭಿಪ್ರಾಯವನ್ನು ಅವನು ನನಗೆ ತಿಳಿಸಬೇಕೆಂದಿದ್ದನು ಎಂಬುದು ನನಗೆ ಮನದಟ್ಟಾಯಿತು ಈ ವಿಷಯದ ಕುರಿತಾಗಿ ಅವನು ಇತ್ತೀಚೆಗೆ ಕೆಲವು ಲೇಖನಗಳನ್ನು ಓದಿದ್ದನು ಈ ವಿಷಯ ತನಗೆ ಸಂಪೂರ್ಣ ತಿಳಿದಿದೆ ಎಂದು ಅವನು ಭಾವಿಸಿದನು ಪ್ರಿಯರೇ ನೀವು ಯಾವ ಆತ್ಮೀಕ ಮಟ್ಟದಲ್ಲಿ ಇರುವವರಾದರೂ ಯಾವುದೇ ವಿಷಯದ ಕುರಿತು ನೀವು ಎಲ್ಲವನ್ನೂ ತಿಳಿದುಕೊಂಡಿರುವುದಿಲ್ಲ ನಾವೆಲ್ಲರೂ ಕಲಿಯುವ ಮಟ್ಟದಲ್ಲೇ ಇರುತ್ತೇವೆ ಪೌಲನು ತನ್ನ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾನೆ ಪಿಲಿಪ್ಪೆರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನೂ ತಿಳುಕೊಂಡು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಕುರಿತಾದ ಜ್ಞಾನದ ಅವಶ್ಯಕತೆ ಇದೆ ನನ್ನೊಂದಿಗೆ ವಾದ ಮಾಡಬೇಕೆಂದಿದ್ದ ಆ ಮನುಷ್ಯನು ಪ್ರೀತಿಯನ್ನು ಹೊಂದಿದವನಾಗಿದ್ದರೆ ಆ ಯವನಸ್ಥರು ರಕ್ಷಣೆ ಹೊಂದಿದಕ್ಕಾಗಿ ಅವನು ಸಂತೋಷಪಟ್ಟು ಅವರ ಬಳಿಯಿಂದ ನನ್ನನ್ನು ದೂರ ಕರೆದೊಯ್ಯುತ್ತಿರಲಿಲ್ಲ ಪೌಲನು ಹೇಳುತ್ತಾನೆ ನಮಗೆ ಸ್ವಲ್ಪ ಜ್ಞಾನವಿರುತ್ತದೆ ಮತ್ತು ಆ ಜ್ಞಾನದಿಂದಾಗಿ ನಮ್ಮ ನಡತೆ ಆ ರೀತಿ ಇರುತ್ತದೆ ಎಂದು ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳುತ್ತದೆ ಆದರೆ ಯಾವನು ದೇವರನ್ನು ಪ್ರೀತಿಸುತ್ತಾನೋ ಅವನನ್ನೇ ದೇವರು ತಿಳುಕೊಳ್ಳುತ್ತಾನೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನಾವು ಜ್ಞಾನದಿಂದ ನಡೆಸಿಕೊಳ್ಳುವವರಾದರೆ ಪ್ರೀತಿಯಿಂದ ನಡೆಸಲ್ಪಡಬೇಕು ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ನಾಲ್ಕನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರ ವಿಷಯದಲ್ಲಿ ನಾನು ಹೇಳುವುದೇನೆಂದರೆ ಜಗತ್ತಿನಲ್ಲಿ ವಿಗ್ರಹವು ಏನೂ ಅಲ್ಲವೆಂದು ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು ಎಂಬುದಾಗಿ ಪ್ರೀತಿಯುಳ್ಳ ಸ್ನೇಹಿತನೇ ನೀನು ಕ್ರಿಸ್ತನ ಬಳಿಗೆ ಬಂದು ದೇವರ ವಾಕ್ಯವನ್ನು ತಿಳುಕೊಂಡ ಬಳಿಕ ವಿಗ್ರಹವು ಏನೂ ಅಲ್ಲವೆಂಬುದನ್ನು ತಿಳುಕೊಳ್ಳುತ್ತಿ ಪೌಲನು ಹೇಳಿದ್ದು ಅದನ್ನೇ ವಿಗ್ರಹವು ಏನೂ ಅಲ್ಲ ಒಬ್ಬನೇ ದೇವರಿದ್ದಾನೆ ಆದ್ದರಿಂದ ವಿಗ್ರಹಗಳಿಗೆ ಅರ್ಪಿತವಾದ ಮಾಂಸವು ಯಾವ ಬದಲಾವಣೆಯನ್ನೂ ಹೊಂದಲಿಲ್ಲ ಅದಕ್ಕೇನೂ ಆಗಲಿಲ್ಲ ಅದು ಅಶುದ್ಧವಾಗಲಿಲ್ಲ ಬದಲಾಗಿ ಅದು ಒಳ್ಳೆಯ ಮಾಂಸವಾಗಿತ್ತು ಆದ್ದರಿಂದ ಕ್ರೈಸ್ತನಾದವನು ಆ ಮಾಂಸವನ್ನು ಕೊಂಡುಕೊಂಡು ತಿನ್ನಬಹುದು ಯಾವ ಸಮಸ್ಯೆಯೂ ಆಗಲಾರದು ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಐದು ಮತ್ತು ಆರನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ ಆಕಾಶದಲ್ಲಿಯಾಗಲಿ ಭೂಮಿಯ ಮೇಲೆಯಾಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ ನಮಗಾದರೂ ಒಬ್ಬನೇ ದೇವರಿದ್ದಾನೆ ಆತನು ತಂದೆಯೆಂಬಾತನೇ ಆತನು ಸಮಸ್ತಕ್ಕೂ ಮೂಲ ಕಾರಣನು ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ ಆತನು ಯಸ್ಸು ಕ್ರಿಸ್ತನೇ ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು ನಾವು ಆತನ ಮುಖಾಂತರ ಉಂಟಾದೆವು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ತಿಳುವಳಿಕೆಯುಳ್ಳ ಕ್ರೈಸ್ತನಿಗೆ ಅದು ಗೊತ್ತಿದೆ ಒಬ್ಬನೇ ತಂದೆಯಾದ ದೇವರಿದ್ದಾನೆಂದು ಕರ್ತನಾದ ಏಸು ಒಬ್ಬನೇ ಎಂದು ಅವನಿಗೆ ಗೊತ್ತಿದೆ ಆ ದೇವರು ಎಲ್ಲವನ್ನೂ ಉಂಟುಮಾಡಿದ್ದಾನೆ ಸಮಸ್ತವೂ ಆತನಿಗೆ ಸೇರಿದ್ದಾಗಿರುತ್ತದೆ ಕೋರಿಂತದವರಿಗೆ ಬರದ ಮೊದಲೇ ಪತ್ರಿಕೆ ಎಂಟನೇ ಅಧ್ಯಾಯ ಏಳನೇ ವಚನ ಹೀಗೆ ಹೇಳುತ್ತದೆ ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ ಕೆಲವರು ಈವರೆಗೂ ವಿಗ್ರಹದ ಬಳಿ ಹೋಗುವ ರೂಢಿಯಲ್ಲಿದ್ದುದರಿಂದ ತಾವೂ ತಿನ್ನುವ ಪದಾರ್ಥಗಳನ್ನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದೆಂದು ತಿನ್ನುತ್ತಾರೆ ಹೀಗೆ ಅವರ ಮನಸ್ಸು ಬಲಹೀನವಾಗಿದ್ದು ಕಲೆಯನ್ನು ಹೊಂದುತ್ತದೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಬಲಹೀನರು ಕ್ರಿಸ್ತನಲ್ಲಿ ಇನ್ನೂ ಅಸುಗೂಸುಗಳಾಗಿರುವವರು ಶರೀರಾಧೀನರಾದ ಕ್ರೈಸ್ತರು ವಿಗ್ರಹಕ್ಕೆ ಅರ್ಪಿತವಾದ ಮಾಂಸದಿಂದ ವ್ಯಾಕುಲಗೊಳ್ಳುತ್ತಾರೆ ಅವರಲ್ಲಿ ಸರಿಯಾದ ತಿಳುವಳಿಕೆ ಇರುವುದಿಲ್ಲ ಅವರ ಮನಸಾಕ್ಷಿಗೆ ಒಪ್ಪಿಗೆ ಆಗುವುದಿಲ್ಲ ಆದ್ದರಿಂದ ಆ ಮಾಂಸವನ್ನು ತಿಂದು ಸ್ವಾತಂತ್ರ್ಯ ಪ್ರಕಟಿಸಿದವರನ್ನು ಇವರು ಟೀಕೆ ಮಾಡುತ್ತಾರೆ ಈಗಿನ ದಿನಗಳಲ್ಲೂ ಇಂಥ ಪರಿಸ್ಥಿತಿಯೇ ಇರುತ್ತದೆ ತಮ್ಮನ್ನು ಪ್ರತ್ಯೇಕಿಸಲ್ಪಟ್ಟ ಕ್ರೈಸ್ತರೆಂದು ಕರೆದುಕೊಳ್ಳುವವರಿದ್ದಾರೆ ತಾವು ತುಂಬ ಆತ್ಮಿಕರೆಂದು ಅವರು ನೆನೆಸುತ್ತಾರೆ ಆದರೆ ತಮಗೆ ಸರಿಯಾದ ತಿಳುವಳಿಕೆ ಇಲ್ಲವೆಂಬುದನ್ನು ತೋರಿಸುತ್ತಾರೆ ಇಂತಿಂಥದ್ದನ್ನು ಮಾಡಬಾರದು ಎಂದು ಅವರು ಹೇಳುತ್ತಾರೆ ಇತರ ಕ್ರೈಸ್ತರು ತಮಗಿರುವ ಕ್ರೈಸ್ತ ಸ್ವಾತಂತ್ರ್ಯವನ್ನು ಉಪಯೋಗಿಸುವುದನ್ನು ಕಂಡು ಇವರಿಗೆ ಆಗುತ್ತದೆ ವಿಗ್ರಹಕ್ಕೆ ಅರ್ಪಿತವಾದ ಮಾಂಸವನ್ನು ಕಂಡು ಸಿಟ್ಟುಗೊಂಡ ಕೊರಿಂತದವರಂತೆ ಇವರೂ ಇರುತ್ತಾರೆ ಪ್ರಿಯರೇ ಅವರು ಹೇಳುತ್ತಾರೆ ನಾವು ಪ್ರತ್ಯೇಕಿಸಲ್ಪಟ್ಟವರು ನಾವು ಆ ಮಾಂಸವನ್ನು ಮುಟ್ಟುವುದಿಲ್ಲ ಎಂದು ಇಂತಹ ಪ್ರತ್ಯೇಕಿಸಲ್ಪಡುವಿಕೆಯು ಆತ್ಮೀಕತೆಯಿಂದಾದದಲ್ಲ ಅದು ಅಜ್ಞಾನದಿಂದ ಉಂಟಾದದ್ದು ಪೌಲನು ಒಂದು ವಿಷಯವಾದ ನಿಯಮವನ್ನು ಹೇಳುತ್ತಾನೆ ಕೊರಿತದವರಿಗೆ ಬರದ ಮೊದಲೇ ಪತ್ರಿಕೆ ಎಂಟನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು ತಿನ್ನದಿದ್ದರೆ ನಮಗೆ ಕಡಿಮೆಯಿಲ್ಲ ತಿಂದರೆ ನಮಗೆ ಹೆಚ್ಚಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರೊಂದಿಗಿನ ನಮ್ಮ ಸಂಬಂಧಕ್ಕೂ ಮಾಂಸಕ್ಕೂ ಯಾವುದೇ ಸಂಬಂಧವಿಲ್ಲ ಸಿಮೋನ್ಪೇತ್ರನು ಇದರಿಂದ ತೊಂದರೆಗೊಳಗಾದನೆಂದು ನಾವು ನೋಡಿದ್ದೆವು ಮೋಶೆಯ ಧರ್ಮಶಾಸ್ತ್ರಕ್ಕನುಸಾರ ಕೆಲವು ಪ್ರಾಣಿಗಳನ್ನು ಅಶುದ್ಧವೆಂದು ಅವನು ಚಿಕ್ಕಂದಿನಿಂದಲೂ ತಿಳಿದಿದ್ದನು ಅವನ ದರ್ಶನದಲ್ಲಿ ಪರಲೋಕದಿಂದ ಜೋಳಿಗೆಯೂ ಇಳಿಸಲ್ಪಟ್ಟಾಗ ಕರ್ತನು ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂದು ಹೇಳಿದಾಗ ಪೇತ್ರನು ನಿರಾಕರಿಸಿದನು ಬೇಡವೇ ಬೇಡ ಸ್ವಾಮಿ ನಾನು ಎಂದು ಹೊಲೆ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು ಆಗ ಕರ್ತನು ಹೇಳಿದನು ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ಇದನ್ನು ನಾವು ಅಪೋಸ್ಲ ಕೃತ್ಯಗಳು ಹತ್ತನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳಲ್ಲಿ ಓದುತ್ತೇವೆ ಪ್ರಿಯರೇ ದೇವರು ಈಗ ಶುದ್ಧಾಶುದ್ಧಗಳ ವ್ಯತ್ಯಾಸ ಮಾಡುತ್ತಿಲ್ಲ ಅದು ಆಗಿಹೋದ ವಿಚಾರ ಈಗ ನಾವು ನಮಗಿಷ್ಟವಾದ ಪ್ರಾಣಿಯನ್ನು ಆಹಾರವಾಗಿ ಸೇವಿಸಬಹುದು ಪೌಲನು ವಿಶೇಷವಾದ ಸತ್ಯವೊಂದನ್ನು ಇಲ್ಲಿ ಹೇಳಿದ್ದಾನೆ ಮಾಂಸವು ನಮ್ಮನ್ನು ದೇವರ ಸಮೀಪಕ್ಕೆ ತರುವುದಿಲ್ಲ ಇಂಥ ವಿಚಾರಗಳಲ್ಲಿ ನೀನು ನಿನಗೆ ಇಷ್ಟವಿದ್ದಂತೆ ಮಾಡಬಹುದು ವಿಶ್ವಾಸಿಗಿರುವ ಸ್ವಾತಂತ್ರ್ಯ ಇದೇ ಆಗಿದೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಒಂಬತ್ತನೇ ವಚನ ಹೀಗೆ ಹೇಳುತ್ತದೆ ಆದರೂ ಈ ನಿನ್ನ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲಹೀನವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು ಎಚ್ಚರಿಕೆಯಾಗಿರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಮಾಂಸವನ್ನು ತಿನ್ನುವುದು ಸರಿಯೋ ತಪ್ಪೋ ಎಂಬುದು ಪ್ರಶ್ನೆಯಲ್ಲ ಇತರರ ಕಡೆಗಿರುವ ಚಿಂತೆ ನಿನಗೆ ಮನಸ್ಸಿದ್ದರೆ ನೀನು ಮಾಂಸವನ್ನು ತಿನ್ನಬಹುದು ಆದರೆ ನಿನಗೆ ಇತರರ ಕಡೆಗಿರುವ ಚಿಂತೆ ಯಾವುದು ನಿನಗೆ ಜ್ಞಾನವಿದೆ ಆದರೆ ನಿನ್ನ ಪ್ರೀತಿ ಎಂಥದ್ದು ನಿನ್ನ ಬಲಹೀನ ಸಹೋದರನ ಕುರಿತು ನಿನಗೆ ಚಿಂತೆ ಇದೆಯೋ ನೀನು ತಿನ್ನುವುದರಿಂದ ಅವನ ಮೇಲೆ ಯಾವ ಪರಿಣಾಮ ಉಂಟಾದೀತೆಂದು ಯೋಚಿಸಿದ್ದೀಯಾ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಜ್ಞಾನಿಯಾದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲವಾದ ಮನಸ್ಸುಳ್ಳ ಸಹೋದರನ್ನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡಾನಲ್ಲವೇ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನಾವು ಇತರರಿಗೆ ಅಡ್ಡಿಯಾಗಬಾರದೆಂಬ ಕಾರಣಕ್ಕಾಗಿ ಕ್ರೈಸ್ತ ಸೇವೆಯಲ್ಲಿರುವ ನಾವು ಅನೇಕ ಸಂಗತಿಗಳನ್ನು ಮಾಡುವುದಿಲ್ಲ ಒಂದು ಉದಾಹರಣೆ ಕೊಡುತ್ತೇನೆ ನಾನು ನಾಟಕ ಮಾಡುವುದನ್ನು ಇಷ್ಟಪಡುವ ಕಾಲವೊಂದಿತ್ತು ನಾನು ಕ್ರಿಸ್ತನನ್ನು ಅಂಗೀಕರಿಸುವ ಮೊದಲು ಒಂದು ಸಮಿತಿಯ ಅಧ್ಯಕ್ಷನಾಗಿದ್ದೆ ಆದರೆ ಸೇವೆಗಾಗಿ ತರಬೇತಿ ಹೊಂದಲಾರಂಭಿಸಿದಾಗ ಇದನ್ನು ಬಿಟ್ಟುಬಿಟ್ಟೆ ಪ್ರೀತಿಯುಳ್ಳ ದೇವಜನರೇ ನನಗೆ ಮಾಡಲು ಸ್ವಾತಂತ್ರ್ಯವಿರುವ ಅನೇಕ ಸಂಗತಿಗಳನ್ನು ನಾನು ಮಾಡುವುದಿಲ್ಲ ಯಾಕೆ ಯಾಕಂದರೆ ನನ್ನ ತೀರ್ಮಾನವು ಪ್ರೀತಿ ಆಧಾರಿತವಾದದ್ದು ನನ್ನ ಬಲಹೀನ ಸಹೋದರನಿಗೆ ಗಲಿಬಿಲಿ ಹುಟ್ಟಿಸಲು ನನಗೆ ಮನಸ್ಸಿಲ್ಲ ನನ್ನ ಮಾದರಿಯನ್ನು ನೋಡಿ ಅವನು ಬೇರೆ ಬೇರೆ ಕೂಟಗಳಲ್ಲಿ ಭಾಗವಹಿಸಿದರೆ ಅವನನ್ನು ಕರ್ತನಿಂದ ದೂರ ಮಾಡಿದಕ್ಕೆ ನಾನು ಕಾರಣನಾಗಬಾರದು ಅವನು ಬಲಹೀನ ಸಹೋದರನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಹೀಗೆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ ಅವನು ಸಹೋದರನಲ್ಲವೇ ಅವನಿಗಾಗಿಯೂ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟನಲ್ಲವೇ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನಾವು ಬೇರೆಯೇ ನಿಯಮಗಳನ್ನು ಅನುಸರಿಸುತ್ತಿದ್ದೇವೆ ನಮ್ಮ ಕ್ರಿಯೆಯು ಸರಿಯೋ ತಪ್ಪೋ ಎಂಬುದು ಪ್ರಶ್ನೆಯಲ್ಲ ಬಲಹೀನ ಸಹೋದರನ ಮೇಲೆ ಅದು ಯಾವ ಪರಿಣಾಮ ಬೀರಬಹುದು ಎಂಬುದೇ ಜ್ಞಾನವು ಹೀಗೆ ಕೆಲವೊಮ್ಮೆ ಅಪಾಯಕಾರಿಯಾಗಲು ಸಾಧ್ಯವಿದೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವರಾಗಿರುತ್ತೀರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕ್ರಿಸ್ತನಿಂದ ಒಬ್ಬ ವಿಶ್ವಾಸಿ ದೂರ ಹೋಗಲು ನಾವು ಕಾರಣರಾದರೆ ನಾವು ಕ್ರಿಸ್ತನಿಗೇ ದ್ರೋಹಿಗಳಾಗುತ್ತೇವೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕೊನೆಯದಾಗಿ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಆದ್ದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ವಿಚಾರಗಳಲ್ಲಿ ನಮ್ಮ ಕ್ರಿಯೆಗೆ ಕಾರಣ ಕೊಡಲಾಗಿದೆ ಪೌಲನು ಹತ್ತನೇ ಅಧ್ಯಾಯದಲ್ಲಿ ಈ ಕುರಿತು ಮತ್ತೊಮ್ಮೆ ಪ್ರಸ್ತಾಪಿಸುತ್ತಾನೆ ಕೋರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತ್ ವಚನ ಹೀಗೆ ಹೇಳುತ್ತದೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಒಂದು ವಿಚಾರ ಸರಿಯೋ ತಪ್ಪೋ ಎಂದು ವಾದ ಮಾಡುವುದರಲ್ಲಿ ಅರ್ಥವಿಲ್ಲ ಅದರಿಂದಾಗಿ ಬಲಹೀನ ಸಹೋದರನ ಮೇಲೆ ಯಾವ ಪರಿಣಾಮ ಉಂಟಾಗಬಹುದೆಂಬುದೇ ಪ್ರಶ್ನೆಯಾಗಿದೆ ಅದು ತಿಳುವಳಿಕೆ ವಿಚಾರವಲ್ಲ ನನಗೆ ಎಲ್ಲವನ್ನೂ ಮಾಡುವ ಸ್ವಾತಂತ್ರ್ಯವಿದೆ ಕ್ರೈಸ್ತನ ಸ್ವಾತಂತ್ರ್ಯವನ್ನು ನ್ಯಾಯವಿಧಿಗಳು ಕಡಿಮೆ ಮಾಡುವುದಿಲ್ಲ ನಡತೆಯ ನಿಯಮಗಳಿಗೆ ಅವನು ನಿರ್ಬಂಧಿತನೂ ಆಗಿಲ್ಲ ಅವನ ಸ್ವಾತಂತ್ರ್ಯವು ಪ್ರೀತಿಗೆ ಒಳಪಟ್ಟಿರುತ್ತದೆ ಸಹೋದರರಿಗೆ ಆತಂಕವಾಗದೆ ಅವರಿಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡುವವನಾಗಿರಬೇಕು ಈ ನಿಯಮಕ್ಕನುಸಾರ ಕ್ರೈಸ್ತ ನಡವಳಿಕೆಯನ್ನು ನಿರ್ಧರಿಸಬೇಕು ಕ್ರೈಸ್ತ ನಡವಳಿಕೆಗೆ ಇದೇ ಪ್ರೋತ್ಸಾಹಕವಾಗಿರಬೇಕು ನನ್ನ ಜ್ಞಾನವು ಯಾವ ಕಾರ್ಯವನ್ನಾದರೂ ಪೂರ್ಣ ಸರಿಯೆಂದು ಹೇಳಬಹುದು ಆದರೆ ಬಲಹೀನ ಸಹೋದರನ ಕಡೆಗಿನ ನನ್ನ ಪ್ರೀತಿಯು ನನ್ನನ್ನು ತಡೆಯುತ್ತದೆ ಪ್ರೀತಿಯುಳ್ಳ ದೇವಜನರೇ ನಾವು ಹೇಗಿದ್ದೇವೆ ನಮ್ಮ ಸಹೋದರ ಸಹೋದರಿಯ ವಿಷಯದಲ್ಲಿ ನಮ್ಮ ಪ್ರೀತಿಯ ಕ್ರಿಯೆಗಳು ಹೇಗೆ ಇದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ದೇವರು ಆಕ್ಯ ನಮ್ಮ ಸಂಗಡ ಮಾತನಾಡಿದಾಗ ನಾವು ನಿಯಮಗಳಿಗೆ ಅಧೀನರಾಗದೆ ಪ್ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಅನೇಕ ಸಂದರ್ಭಗಳಲ್ಲಿ ಹಲವು ಮತಪಂಥಗಳಲ್ಲಿ ಆಹಾರವು ಅವರ ಆಚಾರ ವಿಧಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ದೇವರು ತನ್ನ ಜನರಿಗೆ ಆಹಾರ ಸೇವನೆಯ ಕುರಿತು ನಿಯಮಗಳನ್ನು ಕೊಟ್ಟನು ಆದರೆ ಕ್ರಿಸ್ತನಲ್ಲಿ ಎಲ್ಲವೂ ಪರಿಪೂರ್ಣವಾಗುತ್ತದೆ ನಾವೆಲ್ಲರೂ ಕ್ರಿಸ್ತನ ಜ್ಞಾನದಿಂದ ತುಂಬಿದವರಾಗಿ ಆತನ ಪುನರುತ್ಥಾನದ ಶಕ್ತಿಯಲ್ಲಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ ಪ್ರಾರ್ಥನೆ ಮಾಡೋಣ ಕೃಪಾಳು ದೇವರೇ ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ನಮ್ಮ ರಕ್ಷಕನೇ ನಮಗೋಸ್ಕರ ನೀನು ಸತ್ತವರಿಂದ ಎದ್ದು ಬಂದಿದ್ದಿ ಪುನರುತ್ಥಾನ ಹೊಂದಿದ್ದಿ ಆ ಪುನರುತ್ಥಾನದ ಶಕ್ತಿಯಲ್ಲಿ ನಾವೆಲ್ಲರೂ ಜೀವಿಸುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ ನಮ್ಮೆಲ್ಲ ವೀಕ್ಷಕರನ್ನು ಕರುಣ ಮಾಡು ಅವರ ಜೀವಿತಗಳಲ್ಲಿ ಇರುವಂಥ ಎಲ್ಲ ರೀತಿಯ ಕಷ್ಟ ಸಮಸ್ಯೆ ಕಣ್ಣೀರು ಬೇನೆ ಬೇಸರಗಳಿಂದ ಬಿಡುಗಡೆಯನ್ನು ಮಾಡು ಸ್ವಾಮಿ ನಿನ್ನ ಪುನರುತ್ಥಾನದ ಶಕ್ತಿಯಿಂದ ತುಂಬಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡಿ ಕೈ ಹಿಡಿದು ನಡೆಸು ಯೇಸ್ವಿ ನಾಮದಲ್ಲಿ ಬೇಡಿದೆವೆ ತಂದೆ ಆಮೇನ್ ಪ್ರಿಯ ವೀಕ್ಷಕರೇ ಇಂದಿನ ಅಧ್ಯಯನವು ಅರ್ಥಗರ್ಭಿತವಾಗಿತ್ತಲ್ಲವೇ ನೀವೆಲ್ಲರೂ ಹೊಂದಿದ ಆಶೀರ್ವಾದವನ್ನು ಕರೆ ಮಾಡುವುದರ ಮೂಲಕ ತಿಳಿಯಪಡಿಸಿರಿ ಇತರರಿಗೆ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ ಮತ್ತೆ ಭೇಟಿಯಾಗೋಣ ವಂದನೆಗಳು